ಅಜ್ಜಿ ಎಷ್ಟು ವಯಸ್ಸು ನಿಮ್ಗೆ? ನಿಮ್ಗೆ 66 ಆಯ್ತು. ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಅಷ್ಟೇ ಹೇಳ್ಬೇಕ. ಈಗ ಇಲ್ಲ ಇಲ್ಲ ಇರಲಿ ಬನ್ನಿ ಈ ಕಡೆ ಇದ್ರಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ, ಅವರು ಬರ್ಬೇಕಾ ನೆಕ್ಸ್ಟ್? ಬರ್ಲಿ ಬರ್ಲಿ, ಅವರೇ ಇರಲಿ ಅಂತನಾ ಅಥವಾ ಬೇರೆ ಯಾರು ಬರ್ಬೇಕಾ? ಇಲ್ಲ ಬರ್ಲಿ, ಅವರೇ ಅವರೇ ಬರಬೇಕು. ಬೇರೆ ಪ್ರಧಾನಮಂತ್ರಿಗಳನ್ನೆಲ್ಲ ನೋಡಿದಾರೆ ನೀವು, ಅವ್ರಿಗಿಂತ ಇವ್ರು ಬೆಟರ್ ಅಥವಾ? ಹೌದು, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜನಗಳಿಗೆ ಅನುಕೂಲ ಆಗ್ತಿದೆ, ನಮ್ಗೇನಿಲ್ಲ ಅದರಿಂದ ಬರಲಿ ಅಂತ. ಇವರು ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಅದು ನಿಮಗೆ ಬಂದಿಲ್ಲ? ನಮಗೇನು ಬರಲ್ಲ, ನಾವು ಯಾಕೆಂದ್ರೆ ರಿಟೈರ್ಡ್ ಟೀಚರ್ಸ್, ಗ್ಯಾರಂಟಿಗಳ ಮೇಲೆ ನಂಬಿಕೆ ಇಲ್ಲ ನಮಗೆ, ಏನು ಬರಲ್ಲ. ಮೇಡಮ್ ನಮಸ್ಕಾರ. ನಮಸ್ಕಾರ. ಈಗ ಎಲೆಕ್ಷನ್ ಇದೆ, ಎಂಪಿ ಎಲೆಕ್ಷನ್, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ, ಅವರೇ ಬರ್ಬೇಕಾ ಬೇರೆಯವ್ರು ಬರ್ಬೇಕಾ? ಗೊತ್ತಿಲ್ಲ. ಮೋದಿ ಅವ್ರಿಗೆ ಗೊತ್ತಾ? ಮೋದಿ ಅವ್ರಿಗೆ ಗೊತ್ತು. ಅವರು ಅವರೇ ಇರೋದಾ ಅಥವಾ ಬದಲಾವಣೆ ಏನಾದ್ರು ಆಗ್ಬೇಕಾ? ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಮೋದಿ ಅವರು ಆಡಳಿತ ಮೆಚ್ಕೊಂಡಿದ್ದಾರೆ? ಮೆಚ್ಕೋದು, ಎಲ್ಲರೂ ಮೆಚ್ಕೋತಾರೆ, ಯಾರು ಮೆಚ್ಕೊಳಲ್ಲ. ಇರ್ಬೇಕಾ ಅವರೇ? ಅವರೇ ಇರ್ಲಿ. ಹೆಸರು? ಚಂದ್ರಕಲಾ. ಯಾವ ಊರವರು? ಇದೇ ಊರವರು. ಮೈಸೂರು. ಸರ್ ಶ್ರೀನಿವಾಸ್ ಅಂತ. ಯಾವ ಊರು ಸರ್? ಮೈಸೂರು. ಮೈಸೂರು. ಸರ್ ಇಲ್ಲಿ ಎಲೆಕ್ಷನ್ ಈಗ ಹೇಗಿದೆ ಸರ್, ಪ್ರತಾಪ್ ಸಿಂಹ ಅವರು MP? ಇನ್ನೂ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಸರ್, ಅದರ ಟ್ರೆಂಡ್ ಇದೆ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಅವರೇ ಗೆಲ್ಲಬೇಕು ಅಂತ. ಅಮ್ಮ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ, ಅವ್ರ ಆಡಳಿತ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಮುಂದೆ ಬರ್ಬೇಕು ಅವರೇನೆ ನೆಕ್ಸ್ಟ್ ಬರಬೇಕು ಅಂತ ನಮ್ಮ ಆಸೆನೂ, ಮುಂದೆ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಈಗ ಆಡಳಿತ ಅವ್ರದ್ದು ಚೆನ್ನಾಗಿದ್ದೀರಾ? ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ, ಚೆನ್ನಾಗಿದೆ. ಚೆನ್ನಾಗಿದೆ, ಅಡ್ಮಿನಿಸ್ಟ್ರೇಷನ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಡೆವಲಪ್ಮೆಂಟ್ಸ್ ಇದೆ, ಎಲ್ಲ ನಡೀತಾ ಇದೆಯಲ್ಲ. ಸೊ ಈಗ ಲಾಸ್ಟ್ ಎಲ್ಲ ಕಾಂಗ್ರೆಸ್ ಅವ್ರಿಗಿಂತ ಇವ್ರು ಬೆಟರ್ ಅಂತೀರಾ? ಸರ್ ಸೆಂಟ್ರಲ್ಲಿ ಇವರೇ ಬೆಟರ್, ನರೇಂದ್ರ ಮೋದಿ ಬರುತ್ತೆ ಅವರೇ ಬರ್ತಾರೆ ಅಂತ ನಮಗೊಂದು ಒಪ್ಪಿದೆ. ಕಾಂಪಿಟೇಟರ್ ಇಲ್ವಾ ಸರ್ ಸ್ಟ್ರಾಂಗ್ ಕಾಂಪಿಟೇಟರ್ ಯಾರು ಮೋದಿ ಅವ್ರಿಗೆ? ಸೆಂಟ್ರಲ್ ಯಾರು ಅಂತ ಕಾಣ್ತಾ ಇಲ್ಲ, ಕರೆಂಟ್ ಬರ್ತಾ ಇಲ್ಲ ಸರ್. ಕರ್ನಾಟಕದಿಂದ ASCC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ. ಈಗ ಆಗೋಗಿದ್ದಿಲ್ಲ ಸರ್, ಈಗ ನೋಡ್ಬೇಕಲ್ಲ, ಅದು ಫೈಟ್ ಕೊಡಬೇಕು, ಅದು ಫೈಟ್ ಇದ್ದೇ ಇರುತ್ತೆ, ಬರಲಿ ಅಂತ ಅವರು. ಅಲ್ಲಿ 26 ಪಕ್ಷಗಳು, ಮಮತಾ ಬ್ಯಾನರ್ಜಿ, ಕೇಜ್ರಿವಾಲ್ ಯಾದವ್ ಸುಮಾರು ಜನ ಇದ್ದಾರೆ, ಇವರ್ಯಾರು ಕಾಂಪಿಟೇಟರ್ ಆಗಲ್ವ ಸರ್? ಸದ್ಯಕ್ಕೆ ಆಗೋದಿಲ್ಲ ಅಂದ್ಕೊತೀನಿ ಸರ್. ಈಗ ಇಲ್ಲಿ ನಮ್ಮ ಸ್ಟೇಟಲ್ಲಿ ಸರ್ ಎಷ್ಟು ಒಂದು MP ಸೀಟ್ ಬರ್ಬೋದು ಸರ್, 28 ಒಂದು ಅಂದಾಜು BJP? ನಮಗೆ ಲೆಕ್ಕ ಸರ್, ನಾವು ಅನ್ಕೊಂಡ್ರ ಮಟ್ಟಿಗೆ ಒಂದು 14 ಸೀಟ್ ಅಂತೂ ಗ್ಯಾರಂಟಿ BJP ಗೆ. ಕಾಂಗ್ರೆಸ್ಗೆ ಸರ್? ಅದೇ ಅದೆಲ್ಲ ಸೇರ್ಪಡೆ ಆಗ್ಬೋದು, ಅದು ಯಾವ ಥರ ಆಗುತ್ತೆ ಅಂತ ಇನ್ನೂ ಗೊತ್ತಿರೋಲ್ಲ. ಕೆಲವರೆಲ್ಲ ಕಾಂಗ್ರೆಸ್ಗೆ ಬಂದಿದ್ದಾರೆ ಸುಮಾರು ಜನ, ಕಾಂಗ್ರೆಸ್ನಿಂದ BJP ಗೂ ಹೋಗಿದ್ದಾರೆ. ರಾಜಕೀಯ ಹಂಗೆ ಅಂತ ಹೇಳಕ್ ಮೋದಿ ಅವರೆಲ್ಲ ಇದೆ, ಗ್ಯಾರಂಟಿ ಇದೆ, ಅದ್ರಲ್ಲಿ ಮಾತ್ರ ಎರಡು ಮಾತಿಲ್ಲ ಅದರಲ್ಲಿ. ನಟರಾಜ್. ನಟರಾಜ್ ಯಾವುದು ಸರ್? ಬಿಡದಿ. ಬಿಡದಿ ಬಿಡದಿ. ಸರ್ ಇಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ, ಏನನ್ಸುತ್ತೆ ಸರ್, ಅವರ ಮುಂದೆ ಬರಬೇಕಾ ಅಥವಾ ಬದಲಾವಣೆ ಏನಾದ್ರು ಆಗಬೇಕು? ಬದಲಾವಣೆ ಆಗ್ಬೇಕು ಸರ್. ಬದಲಾವಣೆ ಆಗಬೇಕು. ಕಾರಣ ಸರ್? ಕಾರಣ ಏನಲ್ಲ, ಬಡವ್ರಿಗೆ ಅವ್ರು ಏನು ಮಾಡ್ತಾರೆ, ಎಲ್ಲ ಶ್ರೀಮಂತರಿಗೆ ಅಂದಾನಿ ಅವರ ಆರೋಗ್ಯ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಎಲ್ಲ ಬಡವ್ರಿಗೇನು ಉದ್ಯೋಗ ಇಲ್ಲ, ನಿರುದ್ಯೋಗ ಇಲ್ಲ, ಅದೇ ಬದಲಾವಣೆ ಆಗಬೇಕು. ಅವ್ರನ್ನ ಇದ್ರೆ ಇನ್ನೂ ಅದೇ ಕೆಲಸ ಆಗ್ತದೆ, ಬದಲಾವಣೆ ಆದರೆ ಇನ್ನೊಂದು ಹೊಸ ಸರ್ಕಾರ ಬಂದರೆ ಏನಾರು ಬೇರೆ ಚೇಂಜ್ ಆಗ್ಬೋದು ಅಂತ. ಬೇರೆಯವ್ರು ಬಂದರೆ ಮಾಡ್ತಾರೆ ಕೆಲಸ ಅಂತೀರಾ? ಹ್ಞೂ, ಮಾಡ್ಬೋದು ಸರ್. ಯಾರು ಬರ್ಬೋದು ಸರ್ ಅಂತ? ಈಗ ಮತ್ತೆ ಕಾಂಗ್ರೆಸ್ನವರು ಅವರೆಲ್ಲ NDA ಒಕ್ಕೂಟ ಅದೆಲ್ಲ, ಅವ್ರು ಯಾರು ಬಂದರೆ ಅವ್ರು ಕೆಲಸ ಮಾಡ್ತಾರೆ ಮಾಡ್ತಾರೆ ಅಂತ ನಂಬಿಕೆ. ಈಗ ಮೋದಿಯವ್ರದ್ದು ಆಡಳಿತ ಚೆನ್ನಾಗಿದೆ ಎಲ್ಲ, ಅವರು ಸರ್ ಇದು ದೇವರು ಮೇಲೆ ಹೋಯ್ತಾರೆ, ದೇವರು ನಮ್ಗೆ ಊಟ ಕೊಟ್ಟದ, ರಾಮ ಊಟ ಕೊಟ್ಟನ, ಗೇಯ್ಬೇಕು ನಾವು, ಉದ್ಯೋಗ ಕೊಡಬೇಕು, ಬರೀ ದೇವಸ್ಥಾನ ತಿದ್ದುಬಿಟ್ರೆ ಬಡವ್ರ ಗತಿ ಏನಾಗಬೇಕು ಹೇಳಿ? ಅಲ್ಲ, ದೇವರು ನಮ್ಗೆ ಊಟ ಕೊಟ್ಟಾರ, 500 ಕೋಟಿ ಖರ್ಚು ಮಾಡಿಬಿಟ್ರೆ ಅಲ್ಲಿಗೆ ಬಡವ್ರಿಗೆ ಮಾಡೋರು. ಇವ್ರೇನು ಕೊಟ್ಟಿಲ್ವಲ್ಲ ದುಡ್ಡು? ಯಾರು? ರಾಮ ಮಂದಿರ ಕಟ್ಟಕ್ಕೆ. ಯಾರು ಹೇಳಿ? ಎಲ್ಲ ದಾನ ಅದೇನೆ ಮಾಡೋರು ಮಾಡಲಿ, ಇವರು ಬರೀ ದೇವರು ದೇವರು ಅಂದ್ರೆ ಎಲ್ಲ ಕಡೆ ದೇವರು ದೇವರು ದೇವರೇನು ನಮ್ಗೆ ಊಟ ಕೊಡೋದಿಲ್ಲ, ನಾವು ದುಡಿಬೇಕು, ಚಟುವಟಿಕೆ ಸಂಬಳ ನನಗೆ ಸಂಬಳ ದೇವ್ರು ಕೊಟ್ಟನ ಹೇಳಿ, ಶ್ರೀರಾಮ ಶ್ರೀರಾಮ ಜಯರಾಮ ಅಂತ ಕೊಟ್ಟನ, ಯಾರು ಕೊಡೋದಿಲ್ಲ, ಗೇದ್ರಷ್ಟೇ ಕೆಲಸ ಮಾಡಬೇಕು. ಅಂದ್ರೆ ಯಾರು ಡೆವಲಪ್ಮೆಂಟ್ ಮಾಡ್ತಾರೋ ಅವ್ರ ಕಡೆಗೆ, ಹಳ್ಳಿ ಕಡೆ ಏನೂ ಇಲ್ಲ ಮೋದಿ ಕಡೆಯಿಂದ. ರೈತರಿಗೆ ಎಲ್ಲಿ ನೋಡಿ, ಅಲ್ಲಿ ಗೋಲಿಬಾರ್ ಆಯ್ತಾ ಅದು, ಅಲ್ಲಿ ಕೇಂದ್ರದಲ್ಲಿ ಅವ್ರು ಒಳಗೆ ಬಿಡ್ತಾ ಇಲ್ಲ, ಅವ್ರಿಗೆಲ್ಲ ಸೌಕರ್ಯ ಮಾಡೋದು ಯಾಕೋಗ್ರು ಸ್ಟ್ರೈಕ್ ಮಾಡೋಕ್ಕೆ, ಸತ್ತೋದ ಇಬ್ಬರು ರೈತರು, ಅವ್ರು ಮುಳ್ತಂಚಿ ಹಾಕ್ಬಿಟ್ಟಾರೆ ಬಿಡ್ದಂಗೆ, ಏನು ಮಾಡಿದಾರೆ ಹೇಳಿ ರೈತರಿಗೆ? ಅದರ ದೇಶ ಸುತ್ತ ಅವರಷ್ಟೇ, ಅವ್ರ ದೇಶ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಕೇಂದ್ರದಲ್ಲಿ, ಅವ್ರನ್ನ ಏನಾರು ಬಂದರೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಚೆನ್ನಾಗಿತ್ತು ಮೊದಲು, ಅದು 10 ವರ್ಷ ಮನ್ಮೋಹನ್ ಸಿಂಗ್ ಅವರು. ಮನ್ಮೋಹನ್ ಸಿಂಗ್ ಆರ್ಥಿಕತೆ ದುಡ್ಡಿನ ಅಭಾವ ಏನೂ ಇರಲಿಲ್ಲ ಮೊದಲು,
ಇವ್ರು ಬೇರೆ ದುಡ್ಡು ಆಚೆ ಇದು ಮಾಡಿದ್ರು, ನೋಟ್ ಬ್ಯಾನ್ ಮಾಡಿ ಎಷ್ಟು ಕಷ್ಟ ಆಯಿತು. ಬ್ಯಾಂಕಲ್ಲಿ ಜೋಕು ಲೈನು ಏನು ಪ್ರಯೋಜನ ಹಚ್ಚಾಡು, ಭಾರಿ ತೊಂದರೆ ಆಯಿತು. ಜೂ ನಿಂತಿದ್ರು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಬ್ಯಾಂಕ್ ಹತ್ರ. ಹಿಂಗೆಲ್ಲ ಬದಲಾಗ್ಬೇಕು ಸರ್. ಈ ಗ್ಯಾರಂಟಿ ಒಳ್ಳೆ ಡೆವಲಪ್ಮೆಂಟ್ ಆಯ್ತಾ ಸರ್? ನನಗೇನು 5,000-6,000 ಸಿಗ್ತಾ ಇದೆ ತಿಂಗಳಿಗೆ ಕರೆಂಟು, 1,500 ಸಿಗ್ತಾ ಇದೆ ಅಕ್ಕಿದ 500. ಈ ಬಸ್ಸಲ್ಲಿ ನಾನು ಮೆಂಗ್ಸು ಬೇರೆ ಹೋಗ್ಬೇಕಾದ್ರೆ 100-200 ಮುಂದೆ ಕೊಟ್ಟು ಕಳಿಸ್ಬೇಕಾಯ್ತು. 7,000 ಕೊಡ್ತಾವ್ರೆ, ಮೊನ್ನೆ ಹಾಕಿದ್ರು ಸಾಮಾನು ತಗೊಂಡ ಊಟಕ್ಕೆಲ್ಲ ಕರೆಂಟು. ನಾವು ಪೀಚಿ ಇಟ್ಕೊಂಡು ಹೋಗೋರು, ಒಂದಿನ ಕಟ್ಟಲಿಲ್ಲ ಅಂದರು. ಈಗ ಬರೋಬ್ಬರಿ ಜೀರೋ ಬರ್ತದೆ, ಬರೋ ಒಳ್ಳೇದಾಯ್ತದೆ, ಉಪಯೋಗ ಆಗ್ತದೆ, ಉಪಯೋಗ ಆಯ್ತದೆ ಬಡವ್ರಿಗೆ. ಆ ಸರ್ಕಾರ ಈ ಸರ್ಕಾರ ಮುಂದುವರೆದ್ರೆ ಜನಕ್ಕೆ ಇನ್ನೂ ಉಪಯೋಗ ಆಯ್ತದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಬರಬೇಕು, ಎರಡೂ ಒಂದೇ ಪಾರ್ಟಿ ಆದರೆ ಕೆಲಸ ಆಯ್ತದೆ. ಅಂದರೆ ಬಿ ಜೆ ಪಿ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೇಳ್ತಾವ್ರೆ, ಒಂದೇ ಆಗ್ಬಿಟ್ರೆ ಸಹಾಯ ಮಾಡ್ತಾರೆ. ಹನುಮಂತಪ್ಪ ಅವಳಳ್ಳಿ ಸರ್, ಬೆಂಗಳೂರು ಜೆ ಪಿ ನಗರ 9 ಪೇಸ್. ಸರ್, ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ, 10 ವರ್ಷ ಆಗಿದೆ. ಹೌದು, ಏನಾದ್ರು ಬದಲಾವಣೆ ಆಗ್ಬೇಕಾ ಅವರೇ ಏನಾದರೂ ಮುಂದುವರೆದ್ರೆ? ಏನೋ ಒಂಚೂರು ಬದಲಾವಣೆ ಆಗಬೇಕು ಸರ್, ಬದಲಾವಣೆ ಆದರೆ ಒಳ್ಳೇದು. ಒಂಚೂರು ಮಾಡಿದ್ದಾರೆ ಅವ್ರು, ಏನು ರೀಚ್ ಆಗಿರುವ ಅಥವಾ ಯೋಜನೆಗಳೇನಾದರೂ? ಯೋಜನೆಗಳು ಮಾಡಿದ್ದಾರೆ, ಒಂದು 2-3 ಮಾಡಿದ್ದಾರೆ ಅಷ್ಟೇ, ಫುಲ್ ಏನು ಮಾಡಿಲ್ಲ. ಒಂದು 2-3 ಮಾಡಿದ್ದಾರೆ ಅಷ್ಟೇ ಸರ್. ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸರ್. ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಅಂದರೆ, ಲೋನ್ ಮಾಡಿಕೊಡ್ತಾ ಇದ್ದಾರೆ ಮನೆಗೆ, ಫ್ರೀ ಲೋನ್ ಮಾಡಿಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಮತ್ತು ಇದೆಲ್ಲ ಫ್ರೀ ಬಿಟ್ಟವ್ರೆ, ರೇಷನ್ ಗೀಷನ್ನು ಅವೆಲ್ಲ ಫ್ರೀ ಬಿಟ್ಟಿದೆ, ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಆಗ್ತಾಯಿದ್ದಾವೆ. ಕಾಂಗ್ರೆಸ್ ಬಂದರೆ ಒಳ್ಳೆಯದು ಸರ್. ಸಿದ್ದರಾಮಯ್ಯ ಸರ್, ತಮ್ಮ ಅಭಿಪ್ರಾಯ? ತಮ್ಮ ಹೆಸರು? ಮೂರ್ತಿ. ನಮ್ದು ಇದೆ ಅವರೇ. ಬದಲಾವಣೆ ಆಗಬೇಕಾ ಸರ್, ಕಾಂಗ್ರೆಸ್ ಬಂದರೆ ಪರವಾಗಿಲ್ಲ ಅಥವಾ ಮೋದಿಯವರು ಇದ್ರೇ ಪರವಾಗಿಲ್ಲ? ಅವರು ಇದರಲ್ಲಿ ಇದೇನು ಮಾಡ್ತಾರೋ ಹಂಗಾಗಲಿ, ಏನು ಮಾಡೋಕ್ಕಲ್ಲ. ಅದ್ರ ಬಗ್ಗೆ, ಎಲೆಕ್ಷನ್ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಈಗ ಜನರಲ್ ಆಗಿ 10 ವರ್ಷ ಆಡಳಿತ ಮಾಡಿದ್ದಾರೆ. ಹೌದೌದು. ಕೆಲಸ ಆಗಿದೆಯಾ ಸರ್? ಕೆಲಸ ಎಲ್ಲಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ? ಈಗ ಮಾಡಿದೆ, ಗ್ಯಾರಂಟಿ ಗ್ಯಾರಂಟಿ ಈಗ ಮಾಡ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದು ಪರವಾಗಿಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಸ್ಟೇಟಲ್ಲಿ ಇದ್ದದಲ್ಲ, ಅದಕ್ಕೂ ಅದಕ್ಕೂ ಏನು ಹೇಳೋಕ್ಕಲ್ಲ. ಹೌದು, ಆಗಲಿ ಅಂತ ಆಗ್ಬೇಕು ಸರ್. ಖರ್ಗೆ ಅವರು ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ, ಗೊತ್ತು ಸರ್. ಹೌದು. ಅವರಾದರೆ ಅನುಕೂಲ ಆಗುತ್ತೆ? ಅನುಕೂಲ ಆಗುತ್ತೆ ಸರ್, ಎಲ್ರಿಗೂ ಅನುಕೂಲ ಮಾಡಿಕೊಡ್ತಾರೆ ಸರ್. ಎಲ್ಲ ಇವರೆಲ್ಲ ಮಾಡಿಕೊಟ್ಟಿದ್ದಾರೆ, ಯಾರೋ ನಮ್ಮ ಕಾಂಗ್ರೆಸ್ಸವ್ರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಮೋದಿ ಬಂದು ಮೊನ್ನೆ ಒಂದು 5 ವರ್ಷ ಅಲ್ಲಿ 7 ವರ್ಷ ಆಯಿತು, ಏನೂ ಮಾಡಲಿಲ್ಲ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಇದು 1 ವರ್ಷಕ್ಕೆ ಕುಂತಿರೋದು ಅವರು. ನಾನು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ, ಇಷ್ಟೇ ಗ್ಯಾರಂಟಿ ಕೊಟ್ಟಿರೋದು ಅವರು, ಯಾವುದೋ ಗ್ಯಾರಂಟಿ ಕೊಟ್ಟಿಲ್ಲ. ಅದೇ ಸಾಲ ಕೊಡ್ತಾರೆ, ನಾವು ಸಾಲ ಮತ್ತೆ ಕಟ್ಟಬೇಕಲ್ಲ. ನಾವು ನಮ್ಮ ಕಾಂಗ್ರೆಸ್ ಹಂಗಲ್ವಲ್ಲ, ಸಾಲ ಮನ್ನಾ ಮಾಡ್ತೀವಿ, ಇಲ್ಲ ಮನೆಗೆ ಲೋನ್ ತಗೋ, ಫ್ರೀ ಲೋನು, ರೇಷನ್ನು ಗೀಷನ್ನು ಎಲ್ಲ ಫ್ರೀ ಕೊಡ್ತಾಯಿದ್ದಾರಲ್ಲ. ನಮ್ಗೆ ಇರೋದೇ ಕಾಂಗ್ರೆಸ್ ಬೆಸ್ಟು.